ದಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂಥವರು ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಯ ಸಂಶೋಧಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮರಿದೇವೇ ಮತ್ತು ಮತ್ತು ಸಹಕಾರ್ಚನ್ಯ ಬ್ಲಾಕ್ ಕಾರ್ಯದರ್ಶಿಯಾದಂಥ ಎಸ್ ಎ ರಹೀಂ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಸನ್ಮಾನ್ಯ ರಾಮಣ್ಣರವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದೇವೆ ಈ ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ಎರಡು ದಿನಗಳ ಹಿಂದೆ ಎರಡು ದಿನಗಳ ಹಿಂದೆ ಜೆ ಡಿ ಎಸ್ ಪಕ್ಷದ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿರವರು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಹಾಲಿ ಮುಖ್ಯಮಂತ್ರಿ ಸಿದ್ದರಾ ಸಿದ್ದರಾಮಯ್ಯರವರನ್ನು ಕುರಿತು ಸಿದ್ದರಾಮಯ್ಯ ಒಬ್ಬ ಮೋಜಿದಾರ ಮೋಜಿದಾರ ಸಿದ್ದರಾಮಯ್ಯ ಅಂತ ಹೇಳಿ ಹೌದು ಮೋಜಿ ಮೋಜಿ ಮೋಜುಗಾರ ಮೋಜು ಮೋಜುಗಾರ ಸಿದ್ದರಾಮಯ್ಯ ಅಂತ ಹೇಳಿ ಅಪಹಾಸ್ಯ ಮಾಡಿದ್ದಾರೆ ನಿಂದನೆ ಮಾಡಿದ್ದಾರೆ ಈ ಮೋಜುದಾರ ಅನ್ನೋ ಪದ ಸಿದ್ದರಾಮಯ್ಯನವರಿಗೆ ಅನ್ವಯಿಸುತ್ತಾ ಎನ್ನುವುದೇ ಒಂದು ಪ್ರಶ್ನೆ ಏಕೆ ಅಂತ ಅಂದರೆ ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಕುಮಾರಸ್ವಾಮಿಯವರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ವಿದೇಶ ಪ್ರವಾಸವನ್ನು ಯುರೋಪ್ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ಕೈಗೊಂಡೋಗಿ ಮತ್ತೆ ಮರಳಿ ಕರ್ನಾಟಕಕ್ಕೆ ತನ್ನ ಸ್ವದೇಶಕ್ಕೆ ತನ್ನ ಸ್ವದೇಶ ರಾಜ್ಯಕ್ಕೆ ಮರಳಿ ವಿಮಾನ ನಿಲ್ದಾಣದಲ್ಲೇ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡ್ತಾರೆ ಇನ್ನೂ ಮನೆಗೆ ಬಂದಿಲ್ಲ ಅವರು ಆವಾಗಲೇ ಇವ್ರು ಹೇಳ್ತಾರೆ ಸಿದ್ದರಾಮಯ್ಯ ಮೋಜುಗಾರ ಸಿದ್ದರಾಮಯ್ಯ ಅಂತೇಳಿ ಒಂದು ವಾಚ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಟೀಕೆ ಮಾಡ್ತಾರೆ ಸ್ವಾಮಿ ನೀವು ತಿಳ್ಕೊಳ್ಳಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಟು ತಾಳ್ಮೆಯಿಂದ ನೀವು ಮಾತಾಡಬೇಕು ವಿದೇಶಕ್ಕೆ ಹೋಗಿದ್ರಿ ನೀವು ನೀವು ವಿದೇಶಕ್ಕೆ ಏಕೆ ಹೋಗಿದಿರಿ ನೀವು ವಿದೇಶಕ್ಕೆ ಹೋಗಿದ್ದು ಮೋಜು ಮಸ್ತಿ ಮಾಡಲು ವಿದೇಶಕ್ಕೆ ನೀವು ಮೋದು ಮೋಜು ಮಸ್ತಿ ಮಾಡಕ್ಕೆ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಈ ಪದ ಹೇಳ್ತಿದ್ರಲ್ಲ ಇದು ಅವ್ರಿಗೂ ಅನ್ವಯಿಸಲ್ಲ ನೀವು ಮೋಜು ಮೋಜು ಮಸ್ತಿಗಾರ ಉದಾಹರಣೆಗೆ ಸಿದ್ದರಾಮಯ್ಯವರು ರಾಜ್ಯಾದ್ಯಂತ ಮಳೆ ಅವಳಿ ಆಗ್ತಾ ಇದೆ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗೇನೋ ಮಳೆಯೆಲ್ಲ ಬಂದು ಸ್ವಲ್ಪ ಡ್ಯಾಮ್ಗಳೆಲ್ಲ ತುಂಬಿ ನೀರು ಹರಿತಾ ಇದೆ ಅದಕ್ಕಿಂತ ಮುಂಚೆ ಬರಗಾಲ ಘೋಷಣೆ ಮಾಡ್ತೀವಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅಂತ ಒಂದು ಕಾರ್ಯಸಿದ್ಧತೆ ಮಾಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡ್ರು ಅಧ್ಯಯನ ಮಾಡೋದಕ್ಕೋಸ್ಕರ ನೀವೇನು ಮಾಡಿದ್ರಿ ಸ್ವಾಮಿ ಇದು ಯಾವುದ್ರ ಬಗ್ಗೆ ರೈತರ ಬಗ್ಗೆ ಚಕಾರ ಎದ್ದೆ ಅವ್ರ ಬಗ್ಗೆ ಗಮನ ಇಲ್ಲಿ ಹರಿಸ್ತೆ ಕಾಳಜಿ ವಹಿಸ್ತೇ ನೀವು ವಿದೇಶಕ್ಕೆ ಹೋದ್ರಿ ಮೋಜು ಮಸ್ತಿ ಮಾಡೋದಕ್ಕೆ ನಿಮಗಲ್ವ ಈ ಪದ ಅನ್ವಯಿಸೋದು ಆದ್ದರಿಂದ ಈ ರೀತಿಯಾದ ಪದಗಳನ್ನ ನಾವು ಖಂಡಿಸ್ತೇವೆ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಹಿತದೃಷ್ಟಿಯಿಂದ ಮೊನ್ನೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು ಏನಕ್ಕೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷ ಪಕ್ಷಾಂತರವಾಗಿ ಪಕ್ಷಾತೀತವಾಗಿ ಮೋದಿಯವ್ರನ್ನ ಭೇಟಿ ಮಾಡಿ ಅಕ್ಕಿಯನ್ನು ಬಿಡುಗಡೆ ಮಾಡಿ ಪಡಿತರ ಚೀಟಿಗಾಗಿ ಅಕ್ಕಿ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡ್ರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯದ ಮಂತ್ರಿಗಳಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಅವರ ಪರವ ಸುಮಾರು ಹತ್ತು ಸಾವಿರ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಮತ್ತು ಜಿಲ್ಲಾ ಮತ್ತು ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗೆ ಹೋಗಿ ಅಭಿವೃದ್ಧಿಗಾಗಿ ಹತ್ತು ಸಾವಿರ ಕೋಟಿ ಹಣವನ್ನು ಮಂಜೂರು ಮಾಡಿ ಅಂತ ಮನವಿ ಮಾಡ್ಕೊಂಡ್ರು ನೀವು ಈಗ ಮೊನ್ನೆ ಒಂದು ನೆನೆ ಹೇಳಿಕೆ ಕೊಟ್ಟಿದ್ರಿ ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಭೇಟಿ ಮಾಡಿ ನೈಸ್ ಅಕ್ರಮದ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಪ್ರಧಾನಮಂತ್ರಿಗಳಿಗೆ ತನಿಖೆ ಮಾಡಲಿ ಅಂತ ಸ್ವಾಮಿ ಹತ್ತು ವರ್ಷಗಳಿಂದ ಏನು ಮಾಡ್ತಿದಿರಿ ನೀವು ನೀವೇ ಮುಖ್ಯಮಂತ್ರಿ ಆಗಿದ್ರಿ ನೀವೇ ಮುಖ್ಯಮಂತ್ರಿ ಆಗಿ ಕೂತಿದ್ರಿ ಆವಾಗ ನೀವು ಈ ನೈಸ್ ಅಕ್ರಮದ ಬಗ್ಗೆ ದನಿ ಎತ್ತಕ್ಕಾಗಲಿಲ್ವಾ ತನಿಖೆ ಮಾಡೋಕ್ಕಾಗಲಿಲ್ವಾ ಅವಾಗ ಪ್ರಧಾನಮಂತ್ರಿಗಳಿಗೆ ನೀವು ಅದು ದೂರು ಕೊಡೋಕ್ಕಾಗಲಿಲ್ವಾ ಬೇಡ ಕಳೆದ ಸಾಲಿನಲ್ಲಿ ಬಿ ಜೆ ಪಿಯವರೇ ಇದ್ದರು ಬೊಮ್ಮಾಯಿಯವರಿದ್ದರು ಅವಾಗ ನೀವು ಯಾಕೆ ನೈಸು ಅಕ್ರಮದ ಬಗ್ಗೆ ದನಿ ಎತ್ತಲಿಲ್ಲ ಆವಾಗ ಏಕೆ ನಿಮ್ಮ ಕೈಲೇ ವಿರೋಧ ಪಕ್ಷಗಳ ಜೊತೆ ನೀವು ಕೈ ಜೋಡಿಸಿದ್ರಲ್ಲ ಬಿ ಜೆ ಪಿ ಸರ್ಕಾರ ಜೊತೆ ಕೈ ಜೋಡಿಸಿದ್ರಲ್ಲ ಯಾಕೆ ನೀವು ಕಂಪ್ಲೇಂಟ್ ಮಾಡಲಿಲ್ಲ ಯಾಕೆ ಇದ್ರ ಬಗ್ಗೆ ಚಕಾರ ಎತ್ತಲಿಲ್ಲ ಏನಕ್ಕೆ ಇವಾಗ ಹೇಳ್ತೀರಾ ರೈತರಿಗೆ ಆಗಿದೆ ರೈತಾಪಿ ವರ್ಗದವರಿಗೆ ಜಮೀನ್ಗೆ ಕಳ್ಕೊಂಡಿದ್ದಾರೆ ಅಂತ ಆವಾಗ ನೀವು ಯಾಕೆ ದನಿ ಎತ್ತಲಿಲ್ಲ ಆವಾಗಲೇ ನಿಮ್ಮ ಕೈಯಲ್ಲಿ ಅಧಿಕಾರ ಇತ್ತಲ್ಲ ಬಿ ಜೆ ಪಿ ಡಿ ಬಿ ಟೀಮಲ್ಲಿ ನೀವು ಗುರುತಿಸ್ಕೊಂಡಿದ್ರಲ್ಲ ಆವಾಗ ಏನಕ್ಕೆ ನೀವು ಮನವಿ ಕೊಡಲಿಲ್ಲ ತನಿಖೆ ಮಾಡ್ಬೋದಾಗಿತ್ತಲ್ಲ ಯಾವುದ್ರ ಬಗ್ಗೆ ಕೂಡ ನಿಮಗೆ ನಿಜವಾದ ಕಾಳಜಿ ಇಲ್ಲ ರೈತರ ಪರ ಕಾಳಜಿ ಇಲ್ಲ ನಿಮಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ದ್ವೇಷ ಇದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ದ್ವೇಷ ರಾಜಕಾರಣ ಮಾಡ್ತಿದ್ದೀರಾ ಇದನ್ನ ಕೈ ಬಿಡಿ ದಯಮಾಡಿ ನೀವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ನೀವು ಯಾವ ಉದ್ದೇಶ ಇಟ್ಕೋಬೋದಾಗಿತ್ತು ಇಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳ್ಬೋದಾಗಿತ್ತು ರಸ್ತೆಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳ್ಬೋದಾಗಿತ್ತು ರೈತರಿಗೆ ಆಗ್ತಾರಂಥ ಸಮಸ್ಯೆಗಳ ಬಗ್ಗೆ ಬರಪೀಡಿತರಾಗಿದ್ದಾರೆ ನೆರೆ ಹಾವಳಿಯಿಂದ ಹಲವಾರು ಬೆಳೆಗಳು ನಷ್ಟವಾಗಿದೆ ಇವತ್ತಿನ ದಿನ ಟೊಮೊಟೊ ಬೆಲೆ ಎಷ್ಟು ಏರಿಕೆಯಾಗಿದೆ ತರಕಾರಿಗಳ ಬೆಲೆ ಎಷ್ಟು ಏರಿಕೆಯಾಗಿದೆ ಇದ್ರ ಬಗ್ಗೆ ಅಲ್ಲ ರೈತರಿಗೆ ನಷ್ಟ ಆಗಿರೋರಿಗೆ ಆ ಬೆಳೆ ಪರಿಹಾರಕ್ಕಾಗಿ ನಾನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ಅವರಲ್ಲಿ ಹೋಗಿ ಮನವಿ ಕೊಡ್ತೀನಿ ಅಂತ ನೀವು ಹೇಳ್ಬೋದಾಗಿತ್ತು ಇದು ಯಾವುದ್ರ ಬಗ್ಗೆ ನೀವು ಹೋಗಿ ಭೇಟಿ ಮಾಡ್ತಲ್ಲ ಕೇವಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದ್ವೇಷ ರಾಜಕಾರಣ ಇಟ್ಕೊಂಡು ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀರಾ ಇದು ನಿಮ್ಮ ನಾಯಕತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಯಾವುದು ಬಿ ಬಿ ಎಂ ಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಹದಿನೈದು ಅಂಶಗಳ ಯಾರು ಗುತ್ತಿಗೆ ಕಾಮಗಾರಿಗಳ ಗುತ್ತಿಗೆ ಒಂದು ಆಧಾರದಲ್ಲಿ ಇಟ್ಕೊಂಡು ನಾವು ಆ ಒಂದು ಪತ್ತಿ ಪಟ್ಟಿಗಳು ಕೊಡಿ ಅದನ್ನು ನಾವು ಪರಿಶೀಲನೆ ಮಾಡಿ ನಿಮ್ಮ ಹಣಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಬಿ ಬಿ ಎಂ ಪಿನಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ಬೊಮ್ಮಾಯಿಯವರೇ ಈ ಒಂದು ಬಿ ಬಿ ನಗರ ಬೆಂಗಳೂರು ನಗರ ಪ್ರಾಧಿಕಾರದ ಇನ್ಚಾರ್ಜ್ ಆಗಿದ್ದರು ಆ ಒಂದು ಇಲಾ ಬಿ ಎಂ ಪಿಯಲ್ಲಿ ನಡೆದಂಥ ಹೂವ್ಯವಹಾರಗಳ ಬಗ್ಗೆ ಎಷ್ಟೋ ಏರಿಯಾಗಳಲ್ಲಿ ಬೆ ಬೆಂಗಳೂರಿನಲ್ಲಿ ಕಾಮಗಾರಿಗಳು ನಡೆದೇ ಇಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸಿಲ್ಲ ಇವರೆಲ್ಲ ಏನು ಮಾಡಿದ್ದಾರೆ ಕಾಮಗಾರಿಗಳನ್ನ ಪೂರ್ಣ ಆಗಿದೆ ಅಂತ ಹೇಳಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾದಂಥ ಹೂವ್ಯವಾರಗಳ ಬಗ್ಗೆ ತನಿಖೆ ಮಾಡಲು ಮುಂದಾದಾಗ ಬಿ ಜೆ ಪಿಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮ ಎಸ್ ಆರ್ ಬೊಮ್ಮಾಯಿರವರು ಕುಮಾರಸ್ವಾಮಿಯವ್ರನ್ನ ಚೂ ಬಿಟ್ಟು ಅವರಿಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಕುಮಾರಸ್ವಾಮಿ ಅವ್ರ ಕೇಳಿ ಮಾತಾಡಿಸ್ತಿದ್ದಾರೆ ಕುಮಾರಸ್ವಾಮಿ ಏನು ಸುಮ್ಮನೆ ಮಾತಾಡ್ತಾ ಇಲ್ಲ ಬಿ ಜೆ ಪಿ ಸರ್ಕಾರದಿಂದ ಕಪ್ಪ ಕಾಣಿಕೆಗಳನ್ನ ಪಡ್ಕೊಂಡು ನೀವು ಇವತ್ತಿನ ದಿನ ನೀವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ವಾ ನಡೀಲಿ ತನಿಖೆ ಅಂತ ಹೇಳಬೇಕಾಗಿತ್ತು ಹಿಂದೆ ನೀವು ಬಿ ಜೆ ಪಿ ಸರ್ಕಾರದಲ್ಲಿ ಆದಂಥ ಅಕ್ರಮಗಳನ್ನ ಅನ್ಯಾಯಗಳ ಬಗ್ಗೆ ಒಂದಿನೂ ದನಿ ಎತ್ತಿಲ್ವ್ರಿ ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪಕ್ಷ ಬಂದು ಎರಡು ವರ್ಷ ಆಗ ಎರಡು ತಿಂಗಳುಗಳು ಕಳೆದಿಲ್ಲ ಆವಾಗಲೇ ನೀವು ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನು ಆರೋಪ ಮಾಡ್ತಾ ಇದ್ದೀರಲ್ಲ ಹಿಂದೆ ನಡೆದಿರೋಂಥ ಕಾಮಗಾರಿ ಗುತ್ತಿಗೆಗಳನ್ನ ನಡೆದಿರೋದು ಯಾರ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂಥ ಕಾಮಗಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪೂರಕವಾದ ದಾಖಲೆಗಳನ್ನ ಕೇಳ್ತಿದ್ದಾರೆ ಅದನ್ನು ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಮತ್ತು ಇದು ಇನ್ನೊಂದು ವಿಷಯ ಇವರು ಒಂದು ಆರೋಪ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಗೃಹ ಇಲಾಖೆ ಮೇಲೆ ಗೃಹ ಇಲಾಖೆಯಲ್ಲಿ ವರ್ಗಾವಣೆ ದಂಧೆಯಲ್ಲಿ ಪರಮೇಶ್ವರವರ ಸುಮಾರು ಇನ್ನೂರೈವತ್ತು ಕೋಟಿ ಏಳ್ನೂರೈವತ್ತು ಕೋಟಿ ರೂಪಾಯಿಗಳ ವರ್ಗಾವಣೆ ದಂಧೆ ನಡೆದಿದೆ ಅಂತ ಹೇಳಿ ನೀವು ಆರೋಪ ಮಾಡ್ತಾ ಇದ್ದೀರಾ ಇಂಥ ಆರೋಪಗಳನ್ನ ನಾವು ಒಪ್ಕೊಳಕ್ಕೆ ಸಾಧ್ಯ ಅಲ್ಲ ಪರಮೇಶ್ವರ್ ಅವರು ಇದು ಎರಡನೇ ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಹಿಂದೆ ಹಲವಾರು ಹುದ್ದೆಗಳಲ್ಲಿ ಅವರು ಸಕ್ರಿಯವಾಗಿ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಹಾಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅಂಥವ್ರ ಮೇಲೆ ನೀವು ಅಂಥ ಇಲಾಖೆಯಲ್ಲಿ ನೀವು ಏಳ್ನೂರೈವತ್ತು ಕೋಟಿ ರೂಪಾಯಿಗಳ ವರ್ಗಾವಣೆ ದಂಧೆ ಅಂತ ಹೇಳ್ತಾ ಇದ್ರಲ್ಲ ಇದು ಆರೋಪಕ್ಕೆ ನಿರಾಧಾರವಾದಂಥ ಸತ್ಯಕ್ಕೆ ದೂರವಾದಂಥ ಆರೋಪಗಳನ್ನ ಈ ರೀತಿಯಾದಂಥ ಆರೋಪಗಳನ್ನೆಲ್ಲ ನೀವು ಮಾಡಬೇಡಿ ಸ್ವಾಮಿ ರಾ ರಾಜ್ಯದ ಪರ ಚಿಂತನೆ ಬಗ್ಗೆ ದನಿ ಎತ್ತಿ ಸ್ವಾಮಿ ರಾಜ್ಯದ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಈ ರಾಜ್ಯದ ಬಗ್ಗೆ ಚಿಂತನೆ ಮಾಡದೆ ನೀವು ಈ ರೀತಿಯಾದಂಥ ಆರೋಪಗಳನ್ನ ನಾವು ಖಂಡಿಸ್ತೇವೆ ಸಿದ್ದರಾಮಯ್ಯ ಅವರಿಗೆ ನೀವು ಮೋಜುಗಾರ ಅಂತ ಕೂಡ ನಾವು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಅವ್ರನ್ನ ಟೀಕೆ ಮಾಡ್ತಾ ಇದ್ದೀನಿ ಖಂಡನೀಯವಾದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಮರಿದೇವರು ಒಂದೆರಡು ಮಾತಾಡ್ತಾರೆ ಏನು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಬಗ್ಗೆ ಹಾಗೂ ಮಂತ್ರಿಗಳಾದಂತಹ ಪರಮೇಶ್ವರ್ ಸಾಹೇಬರ ಬಗ್ಗೆ ಮಾತಾಡಿರ್ತಕ್ಕಂತಹ ಏನು ಹೇಳಿಕೆಯನ್ನು ಖಂಡಿಸಿ ಇವತ್ತು ಈ ಒಂದು ಪ್ರತಿಭಾಗೋಷ್ಠಿಯನ್ನು ಇದ್ದೇವೆ ಕುಮಾರಸ್ವಾಮಿ ಅವರು ಹಿಂದೆ ನಾವು ನೋಡಿದಾಗ ಏನು ಜೆ ಡಿ ಎಸ್ ಪಕ್ಷದವರು ದಲಿತ ವಿರೋಧಿ ನೀತಿಗಳನ್ನು ಹಲವಾರು ಬಾರಿ ಅನುಸರಿಸಿದ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಪರಮೇಶ್ವರ್ ಬ ಸವೆ ಸಾಹೇಬರ ಬಗ್ಗೆ ಏನು ಏಳ್ನೂರ ಐವತ್ತು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಇದು ನಿಜವಾಗೂ ಕೂಡ ಖಂಡನೀಯ ಯಾಕಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಜೆ ಡಿ ಎಸ್ ಪಕ್ಷ ಆವತ್ತು ನಮ್ಮ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಆಗಬೇಕಾಗಿತ್ತು ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಆವತ್ತು ಬಿ ಜೆಪ್ ಏನು ಬಿ ಜೆ ಪಿ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಜೊತೆ ಸೇರಿಕೊಂಡು ನಮ್ಮ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ದು ಇದೇ ಜೆ ಡಿ ಎಸ್ ಪಕ್ಷದವರು ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಪರಮೇಶ್ವರ್ ಸಾಹೇಬರು ಗೆದ್ದಿದ್ದರು ಆಗ ಮುಖ್ಯಮಂತ್ರಿ ಆಗಬೇಕಾದಂಥ ಅವಕಾಶವನ್ನು ಇದೇ ಕುಮಾರಸ್ವಾಮಿ ಅವರು ತಡೆಗಟ್ಟಿ ಅವರು ಮುಖ್ಯಮಂತ್ರಿಯಾಗಿ ನಮ್ಮ ಪರಮೇಶ್ವರ್ ಸಾಹೇಬರು ಡಿ ಸಿ ಎಮ್ ಆಗೋಕ್ಕೆ ಅವಕಾಶ ಆಯಿತು ಹಾಗಾಗಿ ಈ ಈ ರೀತಿಯಾದಂಥ ದಲಿತ ವಿರೋಧಿ ನೀತಿಯನ್ನು ನಿಜವಾಗಲೂ ಕೂಡ ಖಂಡಿಸ್ತೇವೆ ಏನು ಪರಮೇಶ್ವರ್ ಬಗ್ಗೆ ಆರೋಪ ಮಾಡಿದ್ದಾರೆ ಇದು ಖಂಡನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ನನ್ನ ಮಾತನ್ನು ನಮಗೆ ಧನ್ಯವಾದಗಳು ನಾವು ಹಿರಿಯ ನಾಯಕರು ನಾನು ಕುಮಾರಸ್ವಾಮಿ ಅವರಿಗೆ ಒಂದು ಮಾತು ಹೇಳ್ತೀನಿ ಏನು ಅಂತಂದರೆ ಯಾವಾಗ ಯಾವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಬಹುಮತದಿಂದ ಒಂದೇ ಪಕ್ಷದಲ್ಲಿ ಇವರು ಜೆ ಡಿ ಎಸ್ ಮುಖ್ಯಮಂತ್ರಿ ಆಗಿಲ್ಲ ಬೇರೆಯವರು ಪಕ್ಷದ ಬೆಂಬಲದಿಂದ ಅವರು ಮುಖ್ಯಮಂತ್ರಿ ಆಗಿ ಈ ರೀತಿ ಇಲ್ಲಿಸಲ್ಲದೆಲ್ಲ ಆರೋಪಗಳನ್ನು ನಾ ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಡಿ ಕೆ ಶಿವಕುರ್ಗಳ ಮಾಡ್ತಾರೆ ಇವರು ನಿಜವಾಗ್ಲೂ ಇವರು ಹೇಳಿಕೆಗಳನ್ನು ನಾನು ಖಂಡಿಸ್ತೇನೆ ಮತ್ತು